ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ರೀಸೆಂಟಾಗಿ ನಾನೊಂದು ಫೋರ್ಡ್ ಫಿಯೆಸ್ಟಾ ಸ್ಪೋರ್ಟ್ಸ್ ವೆಹಿಕಲ್ ಅಂತೇಳಿ ತೊಗೊಂಡಿದ್ದೆ. ಸೊ ಈ ವೆಹಿಕಲ್ ಸೇಲ್ ಮಾಡಬೇಕು ಅಂದ್ಕೊಂಡಿನಿ. ಯಾಕಂತ ಹೇಳಿದ್ರೆ, ನಾನು ರೀಸೆಂಟಾಗಿ ಒಂದು ಪೋಲೋ GT TDI ಡೀಸೆಲ್ ವೇರಿಯಂಟ್ ತೊಗೊಂಡಿದ್ದೆ. ಸೊ ಈ ವೆಹಿಕಲ್ ಹೆಚ್ಚಾಗಿ ಏನು ಯೂಸ್ ಮಾಡ್ತಿರಲಿಲ್ಲ, ಆ ಕಾರಣದಿಂದ ಸೇಲ್ ಮಾಡ್ತೀನಿ. ಸೊ ಏನಪ್ಪ ಈ ವೆಹಿಕಲಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ತುಂಬ ಜನ ಕೇಳ್ತಿರ್ತೀರಾ. ಸೊ ಭಾರತದಲ್ಲಿ ಫೋರ್ಡ್ ಫಿಯೆಸ್ಟಾ ಸ್ಪೋರ್ಟ್ಸ್ ಓನ್ಲಿ 200+ ವೆಹಿಕಲ್ಸ್ ಇದೆ ಅಷ್ಟೇ. ಸೊ ಇಡೀ ಕರ್ನಾಟಕದಲ್ಲಿ ಒಂದು ಏನಂತ ಹೇಳಿದ್ರು, ಒಂದು 10-15 ವೆಹಿಕಲ್ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಈ ಸಿಲ್ವರ್ ಕಲರ್ ಫೋರ್ಡ್ ಫಿಯೆಸ್ಟಾ ಸ್ಪೋರ್ಟ್ಸ್ ನನ್ನ ಹತ್ರ ಬಿಟ್ಟರೆ ಇನ್ಯಾರ ಹತ್ರನೂ ಇಲ್ಲ ಅಂತಲೇ ಹೇಳ್ಬೋದು. ತುಂಬಾ ಜನ ಅನ್ಕೊಂಡಿರ್ತೀರ. ಸೊ ನೋಡಕ್ ಒಳ್ಳೆ ಸೇಮ್ ಫೋರ್ಡ್ ಫಿಯೆಸ್ಟಾ ತರನ ಇದೆ, ಏನ್ ಡಿಫ್ರೆನ್ಸ್ ಇದೆ ಈ ವೆಹಿಕಲ್ ಅಲ್ಲಿ ಅಂತ ತುಂಬಾ ಜನ ಕೇಳ್ತಿರ್ತೀರಾ. ಸೊ ಈ ವೆಹಿಕಲ್ ಅಲ್ಲಿ 1.6 ಸ್ಪೋರ್ಟ್ಸ್ ಇಂಜಿನ್ ಇದೆ, ತುಂಬಾ ಪವರ್ಫುಲ್ ಆಗಿರುವಂತಹ ಇಂಜಿನ್ ಇದೆ ಇದ್ರೊಳಗಡೆ. ಸೊ ಹಾಗೆ ನೀವು ನೋಡ್ತಿರ್ಬೋದು, ಫ್ರಂಟ್ ಬಂಪರ್ ಅಲ್ಲಿ ನಿಮಗೆ ಸ್ಕರ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕಂಪ್ನಿ ಫಿಟ್ಟೆಡ್ ಆಗಿರುವಂತಹ ಸ್ಕರ್ಟಿಂಗ್ಸ್ ಇದೆ. ಹಾಗೆ ಟೈರ್ ಕೂಡ ನೋಡ್ತಿರ್ಬೋದು, ಮ್ಯಾಗ್ವಿಲ್ಸ್ ಕೂಡ ಅಷ್ಟೇ, ಡಿಫ್ರೆಂಟ್ ಮ್ಯಾಗ್ವಿಲ್ಸ್ ಇದೆ. 1.6L ಬರುವಂತಹ ಮ್ಯಾಗ್ವಿಲ್ಸ್ ಇದು, ಬೇರೆ ನಾರ್ಮಲ್ ಫಿಯೆಸ್ಟಾದಲ್ಲಿ ಈ ಮ್ಯಾಗ್ವಿಲ್ಸ್ ಬರೋದಿಲ್ಲ. ಅದರಲ್ಲೂ ಕೂಡ ನಾರ್ಮಲ್ ಫಿಯೆಸ್ಟಾದಲ್ಲಿ 14-inch ಬರುತ್ತೆ, ಇದರಲ್ಲಿ 15-inch ಮ್ಯಾಗ್ವಿಲ್ಸ್ ಬರುತ್ತೆ. ಸೊ ಹಾಗೆ ಸಸ್ಪೆನ್ಷನ್ ಕೂಡ ಅಷ್ಟೇ, ನಾರ್ಮಲ್ ಫಿಯೆಸ್ಟಾಗಿನ ಇದು ಲೋರಿಂಗ್ ಸಸ್ಪೆನ್ಷನ್. ಸೊ ಈ ಫೋರ್ಡ್ ಫಿಯೆಸ್ಟಾ 1.6SL ಮಾತ್ರ ನಿಮಗೆ ಲೋರಿಂಗ್ ಸಸ್ಪೆನ್ಷನ್ ಇರುತ್ತೆ. ಹಾಗೆ ಗಾಡಿ ಡಿಸ್ಕ್ ಕೂಡ ಚೇಂಜ್ ಇದೆ, ಆಮೇಲೆ ಸ್ಟೀರಿಂಗ್ ರ್ಯಾಕ್, ಲೋರ್ ಆರ್ಮ್ ಎಲ್ಲ ಕೂಡ ಚೇಂಜ್ ಇದೆ. ಹಾಗೆ ನೋಡ್ತಿರ್ಬೋದು 1.6 ಅಂತೇಳಿ ಲೋಗೋ ಕೂಡ ಇದೆ ಇದರಲ್ಲಿ. ಸೊ ಹಾಗೆ ಸೈಡಲ್ಲಿ ಕೂಡ ನೋಡ್ತಿರ್ಬೋದು, ಬಾಡಿ ಸ್ಕರ್ಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ವೆಹಿಕಲ್ ನ ರೇರ್ ವ್ಯೂ ನೋಡ್ತೀವಿ ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು ಸ್ಪಾಯ್ಲರ್ ಕಂಪ್ಲೀಟ್ಲಿ ಚೇಂಜ್ ಇದೆ. ಸೊ 1.6SL ಮಾತ್ರ ಈ ಸ್ಪಾಯ್ಲರ್ ಕೊಟ್ಟಿರೋದು. ಹಾಗೆ ನೋಡ್ತಿರ್ಬೋದು 1.6S ಬ್ಯಾಡ್ಜಿಂಗ್ ಇದೆ, ಡ್ಯೂರಾಟೆಕ್ ಇಂಜಿನ್ ಇದೆ. ಸೊ ಹಾಗೆ ನೀವಿಗೆ ಬಂಪರ್ಸ್ ಅಲ್ಲಿ ಕೂಡ ಸ್ಕರ್ಟಿಂಗ್ಸ್ ಕಾಣಿಸ್ತಾ ಇದಾವೆ, ರೇರ್ ಬಂಪರ್ಸ್ ಅಲ್ಲಿ ಕೂಡ ಸ್ಕರ್ಟಿಂಗ್ಸ್ ಕೊಟ್ಟಿದೆ. ಅದ್ರ ಜೊತೆಗೆ ನಾನು ನಾರ್ಮಲ್ ಎಕ್ಸಾಸ್ಟ್ ಇತ್ತು, ಅದನ್ನ ಚೇಂಜ್ ಮಾಡಿಸಿ ಸ್ಪೋರ್ಟ್ಸ್ ಎಕ್ಸಾಸ್ಟ್ ಹಾಕ್ಸೀನಿ. ಅದರಲ್ಲೂ ಕೂಡ ಬೆಂಗಳೂರಿನ ಫೇಮಸ್ ಸೈಲೆನ್ಸರ್ ಮಾಡುವಂತವರೇ ಇದ್ದಾರೆ, ರಾಜ್ ಎಕ್ಸಾಸ್ಟ್ ಅಂತೇಳಿ, ಅವ್ರ ಹತ್ರ ನಾನು ಎಕ್ಸಾಸ್ಟ್ ಕೂಡ ಚೇಂಜ್ ಮಾಡಿಸೀನಿ. ಸೊ ಓವರ್ ಸೌಂಡ್ ಇಲ್ಲ, ಲೈಟಾಗಿ ಮೈಲ್ಡ್ ಸೌಂಡ್ ಇದೆ. ಅದೇ ರೀತಿ ಬೆಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಈ ಸೈಡ್ ವೀವ್ ಕೂಡ ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಇಂಟೀರಿಯರ್ ಅಲ್ಲಿ ಕೂಡ ತುಂಬಾ ಚೇಂಜಸ್ ಇದೆ ಅಂತಾನೆ ಹೇಳ್ಬೋದು. ಸೊ ನಾರ್ಮಲ್ ಫಿಯೆಸ್ಟಾದಲ್ಲಿ ಇದೆಲ್ಲ ಪ್ಲಾಸ್ಟಿಕ್ ಇಂಟೀರಿಯರ್ ಬರುತ್ತೆ, ಪ್ಲಾಸ್ಟಿಕ್ ಡ್ಯಾಶ್ ಬೋರ್ಡ್ ಬರುತ್ತೆ, ಇದೆಲ್ಲ ಬಂದ್ಬಿಟ್ಟು ಸ್ಪಂಜ್ ಡ್ಯಾಶ್ ಬೋರ್ಡ್ ಇದು. ಸೊ ಇದು ಕಂಪ್ಲೀಟ್ಲಿ 2 ಏರ್ ಬ್ಯಾಗ್ ಬರುತ್ತೆ. ಸೊ ಎಲ್ಲೊಂದು ಇಲ್ಲೊಂದು ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್ಸ್ ಇದೆ, 4 ಪವರ್ ವಿಂಡೋ ಇದೆ. ಹಾಗೆ ಈ ವೆಹಿಕಲ್ ನ ಡಿಫ್ರೆನ್ಸ್ ನೋಡ್ತಿರ್ಬೋದು, ಓಡೋಮೀಟರ್. ಸೊ ನಾರ್ಮಲ್ ಫೋರ್ಡ್ ಫಿಯೆಸ್ಟಾದಲ್ಲಿ ಬರೋ ಓಡೋಮೀಟರ್ಸೇ ಬೇರೆ, ಇದ್ರಲ್ಲಿ ಬರೋ ಓಡೋಮೀಟರ್ಸೇ ಬೇರೆ. ಸೊ ಹಾಗೆ ಕಂಪ್ನಿಯಿಂದ ಬಂದಿರುವಂತಹ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ 6 ಸ್ಪೀಕರ್ ಇದೆ ಅಂತಲೇ ಹೇಳ್ಬೋದು. ಇಲ್ಲೊಂದು ಸ್ಪೀಕರ್ ಇದೆ, ಹಾಗೆ ಇಲ್ಲೊಂದು ಸ್ಪೀಕರ್ ಇದೆ, ರೇರ್ ಅಲ್ಲಿ 2 ಸ್ಪೀಕರ್ ಇದೆ. ಸೊ ಹಾಗೆ ರೇರ್ ವ್ಯೂ ಕೂಡ ನೋಡ್ತಿರ್ಬೋದು, ತುಂಬ ಕಂಫರ್ಟ್ ಆಗಿದೆ. ಸೊ ಸೀಟ್ ಕವರ್ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಹಾಕ್ಸಿದ್ದೀನಿ, ಹಾಗೆ ರೂಫ್ ಕೂಡ ಬ್ಲ್ಯಾಕ್ ಮಾಡಿಸಿದ್ದೀನಿ, ಹಾಗೆ ಸ್ಪಾಯ್ಲರ್ ಅಲ್ಲಿ ಕೂಡ ಬ್ಲ್ಯಾಕ್ ಔಟ್ ಮಾಡಿಸಿದೀನಿ. ಸೊ ರೀಸೆಂಟಾಗಿ ನಾನು ಈ ವೆಹಿಕಲ್ಗೆ ಮೋರ್ ದೆನ್ 1 lakh+ ಖರ್ಚು ಮಾಡೀನಿ. ಸೊ ರೀಸೆಂಟಾಗಿ ಸಸ್ಪೆನ್ಷನ್ ಚೇಂಜ್ ಮಾಡಿಸೀನಿ, ಲೋರ್ ಆರ್ಮು, ಡ್ರೈವ್ ಶಾಫ್ಟು, ಲಿಂಕ್ ರಾಡು, ಸ್ಟೀರಿಂಗ್ ರ್ಯಾಕು, ಇಂಜಿನ್ ಬೆಡ್ಡಿಂಗ್, ಇಂಜಿನ್ ಮೌಂಟಿಂಗು, ಬ್ಯಾಟ್ರಿ, ಹಾಗೆ ಜನರಲ್ ಚೆಕಪ್ಪು, ಇಂಜಿನ್ ಆಯಿಲು, ಬೆಲ್ಟ್ಸು, ಸ್ಪಾರ್ಕ್ ಪ್ಲಗ್ ಎಲ್ಲ ಕಂಪ್ಲೀಟಾಗಿ ಈ ವೆಹಿಕಲಲ್ಲಿ ಚೇಂಜ್ ಮಾಡಿಸೀನಿ. ಸೊ ನೀವು ತೊಗೊಂಡ್ರೆ ಜಸ್ಟ್ ಫ್ಯೂಯಲ್ ಹಾಕೊಂಡೆ ಓಡಿಸ್ಬೇಕು ಅಂತ ಹೇಳೋದು. ಇದು ಮಾಡಲ್ ಬಂದುಬಿಟ್ಟು 2008 ಮಾಡಲ್, ಥರ್ಡ್ ಓನರ್ ನಾನಾಗಿದ್ದೀನಿ. ಸೊ ಈ ಗಾಡಿ ಬರೀ 2008 ಮತ್ತು 9 ಮಾತ್ರ ಮ್ಯಾನುಫ್ಯಾಕ್ಚರ್ ಆಗಿದ್ದು. ಸಿಲ್ವರ್ ಕಲರ್ ವೆಹಿಕಲ್ಲು, ಗಾಡಿ ತುಂಬ ನೀಟಾಗಿದೆ. ಸೊ ನೀವು ತೊಗೊಂಡ್ರೆ ಜಸ್ಟ್ ಫ್ಯೂಯಲ್ ಹಾಕೊಂಡು ಓಡಿಸ್ಬೇಕು. ಹಾಗೆ ರೀಸೆಂಟಾಗಿ ಬ್ಯಾಟ್ರಿ 3 days ಬ್ಯಾಕ್ ಬ್ಯಾಟ್ರಿ ಕೂಡ ರಿಪ್ಲೇಸ್ ಮಾಡೀನಿ. ಸೊ ನಾನು ಮಾರೋ ಉದ್ದೇಶ ಏನಂತ ಹೇಳಿದರೆ, ನಾನು ಪೋಲೋ ತೊಗೊಂಡಿದ್ದೀನಿ, ಆ ಕಾರಣದಿಂದ ಈ ವೆಹಿಕಲ್ ತುಂಬ ಯೂಸ್ ಮಾಡ್ತಿಲ್ಲ ಸಿಟಿ ಕಂಡೀಷನಲ್ಲಿ. ಯಾರಾದರೂ ಯೂತ್ಸು ಅಥವಾ ಯಾರಾದ್ರು ಕಾರ್ ಕ್ರೇಜ್ ಇದೆ ಅನ್ನೋರಿಗೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಮೈಲೇಜ್ ತುಂಬ ಜನ ಕೇಳ್ತಿರ್ತೀರಾ, ಪೆಟ್ರೋಲು ಸಿಟಿಯಲ್ಲೆಲ್ಲ ಮೈಲೇಜ್ ನಿಮಗೆ ಒಂದು 10-11 ಬರುತ್ತೆ, ಹೈವೇಲೆಲ್ಲ ಸ್ಮೂತಾಗಿ ಓಡಿಸ್ತೀನಿ ಅಂತ ಹೇಳಿದರೆ ಅಪ್ ಟು 14-15 ಬರುತ್ತೆ ಮೈಲೇಜು. ರಫಾಗಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 13 ಬರುತ್ತೆ ಹೈವೇಲೆಲ್ಲ. ಸೊ ನಿಮಗೆ ಸ್ಟಾಕ್ ಎಕ್ಸಾಸ್ಟ್ ಬೇಕು ಅಂದರೆ ಸ್ಟಾಕ್ ಎಕ್ಸಾಸ್ಟ್ ಕೂಡ ನನ್ನ ಹತ್ರ ಇದೆ. ಹಾಗೆ ಎಲ್ಲ ಪ್ರೈಸ್ ಬಗ್ಗೆ ಕೇಳ್ತಿರ್ತೀರಾ, ಸೊ ಈ ವೆಹಿಕಲ್ನ ಪ್ರೈಸ್ ಬಂದುಬಿಟ್ಟು 2,25,000, 2,25,000 ಕೋಟ್ ಮಾಡ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ, ಯಾಕಂತ ಹೇಳಿದರೆ ಇಡೀ ಮಾರ್ಕೆಟಲ್ಲಿ ಎಲ್ಲೂ ಇಲ್ಲ ಈ ವೆಹಿಕಲ್, ತುಂಬ ರೇರ್ ಇದೆ. ಯಾಕಪ್ಪ ಇಷ್ಟು ರೇಟ್ ಹೇಳ್ತಿದೆ 2008 ಮಾಡಲ್ ಥರ್ಡ್ ಓನರ್ ಅಂತ ತುಂಬ ಜನ ಅಂದ್ಕೊಂಡಿರ್ತೀರಾ. ಸೊ ಇದು ಹೊಸ ಗಾಡಿ ಪರ್ಚೇಸ್ ಮಾಡ್ಬೇಕಾದ್ರೆ ನಾರ್ಮಲ್ ಫಿಯೆಸ್ಟಾಗಿನ 1-2 lakh ಜಾಸ್ತಿ ಇತ್ತು. ಸೊ ಆಗಲೇ ಡಿಮ್ಯಾಂಡಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ಫಿಯೆಸ್ಟಾ ಆದರೆ ನಿಮಗೆ 1.5-1.7 ಸಿಗುತ್ತೆ, ಬಟ್ ಈ ಸ್ಪೋರ್ಟ್ಸ್ ವೇರಿಯಂಟ್ ಈಗಲೂ ಕೂಡ ಹುಡುಕಿದ್ರೆ ತುಂಬ ರೇರ್ ಅಂತಲೇ ಹೇಳ್ಬೋದು. ಸೊ ಯಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.